ಛೇ, bro, could you dare to kill me just for a girl? Guru, ಏನ್ ಹೇಳ್ತಾ ಇದೀಯಾ? ಹೋಗಿ ಹೋಗಿ, ಎಂತ ಕನ್ಸ್ ಕಂಡಿದ್ಯಲ್ಲ. ನಿಜ ಗುರು, ನಾವೆಲ್ಲ ಇಲ್ಲಿ ಒಟ್ಟಿಗೆ ಎಣ್ಣೆ ಹೊಡಿತಾ ಇದ್ವಾ. ನಾನೇ ನಿನ್ಗೆ ಇದೇ ಬಾಟ್ಲು ತಗೊಂಡು ಚುಚ್ಚಿ ಚುಚ್ಚಿ ಸಾಯವರೆಗೂ ಬಿಟ್ಟಿಲ್ಲ, ಎತ್ಬಿಟ್ಟೆ. ನನ್ನನ್ನೇ ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ ನೀನು? ಭಯ ಆಗ್ತಿದ್ಯಾ? ಹಂಗೆ ಬೇಡ ಗುರು, ನಂಗೆ ಭಯ. ಭಯ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಅಮ್ಮ, ತುಂಬಾ ಭಯ ಆಗ್ತಾ ಇದೆ. ಹೊರಗಡೆ ಹೋಗೋಣ ಅಂದ್ರು ಭಯ, ಇಲ್ಲಿ ಇರೋಣ ಅಂದ್ರು ಭಯ, ಇಲ್ಲಿ ಇನ್ನೇನು ಆಗ್ತಾ ಇದೆ. ಪ್ಲೀಸ್ ಬೇಗ ಬನ್ರು. ಮಾಡೋದೆಲ್ಲ ಮಾಡ್ಬಿಟ್ಟು ನೋಡ್ಲೆ ಈಗ ಹೆಂಗಾಡ್ತಾವನೆ, ಈಗ ಏನ್ ಮಾಡೋದೋ ಗೊತ್ತಾಯ್ತಾ ಇಲ್ಲ. ಮುಗಿತು ನಮ್ ಕತೆ. ಕೊಡೋ ಬಡ್ಡಿ ಇದೆ ಮಗ. ಈಗ ನೀನು ಅಲ್ಲೇ ಇರು, ಎಲ್ಲೂ ಹೊರಗೋಗ್ಬೇಡ. ಯಾರಿಗಾದ್ರೂ ಅನುಮಾನ ಬಂದ್ರೆ ಕಷ್ಟ. ನಾವೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀವಿ, ಅರ್ಥ ಆಯ್ತಾ? ನಡಿ. ಅವನ್ ಕೊಲೆ, ನಮ್ ತಲೆ, ಇದೆಲ್ಲ ಬೇಕಾಗಿತ್ತ ನಮ್ಗೆ? ಹೋಗ್ಲಿ ಬಿಡು, ಈಗ ಒಂದ್ ಕೆಲಸ ಮಾಡೋಣ. ನಾವ್ ಅಂದ್ಕೊಂಡಂಗಾದ್ರೆ ನಾವು ಸೇಫ್, ಅವನು ಸೇಫ್. ಹೆಂಗಪ್ಪ ಅದು? ಹೇಳ್ಕೊಡ್ತೀನಿ ಬೈಲಿ. ಏನು ಮನೆ ತನಕ ಬಂದಿದ್ದೀರಿ? ಅದೇನು ಬೊಗಳ್ ಬಿಟ್ಟು ತೊಲಗ್ರಿ, ನಿಮ್ಮನ್ನ ನೋಡಕ್ಕೂ ಅಸಹ್ಯ ಆಗುತ್ತೆ. ನೋಡ್ಲಾ, ಇವ ಅಮ್ಮನ ವರ್ಷಯ್ಯ. ಏನಮ್ಮ, ನಾವು ನೋಡಕ್ ಅಷ್ಟೊಂದು ಅಸಹ್ಯವಾಗಿದ್ದಾವ? ಸರಿಯಾಗಿ ಮಾತಾಡಮ್ಮ. ಹಸಿಗ ಹುಲ್ ಮೇಲ್ಕೊಂಡು ನಿನ್ಗ ನಮ್ ಮೇಲ್ಕೊಂಡು ಸ್ವಲ್ಪ ಅದುಮ್ಕೊಂಡಿರ್ತೀಯ? ಅವ್ನು ಸ್ವಲ್ಪ ಹಾಗೆ ಏನಾದ್ರೂ ಬೈ ಬಯಸ್ಕೋತೀವಿ, ಆದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಲೇಬೇಕು. ನಾನು ನಿಮ್ಗೆಂತ ಸಹಾಯನಪ್ಪ ಮಾಡ್ಲಿ? ನೀನ್ ಒಂದ್ಸಲ, ಒಂದೇ ಒಂದ್ಸಲ ಆ ಮಾಯಿ ಹತ್ರ ಮಾತಾಡು ಪ್ಲೀಸ್. ನಾನ್ ಯಾಕೆ ಕಿತ್ತೋದೋ ಜೊತೆ ಮಾತಾಡ್ಲಿ? ಅವನು ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ನನಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಯಾಕೆ? ಅವನು ನಿನಗೋಸ್ಕರ ಕೊಲೆ ಮಾಡವನೆ. ಅದಕ್ಕೆ ಕೇಳಿಸ್ಕೊಂಡವರು ಏನ್ರೋ ಹೇಳ್ತಿದ್ದೀರಾ? ಏನ್ ಕೊಲೆನ್ರೋ? ಯಾರದ್ರೋ? ನೋಡಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ಏನ್ ಆಗೋಯ್ತ್ರು? ಅದೇನ್ ಸರಿಯಾಗಿ ಬಗಳ್ರು ಮುಂಡೇವಾ? ಅದೇನು ಹುಡ್ಗ ಇದ್ನಲ್ಲ ಮಾಯಿ, ಅವನ ಎಣ್ಣೆಟಲ್ಲಿ ತಲೆ ಜೋರ ಹೊಡೆದ್ಬಿಟ್ಟ, ಅವನು ಸತ್ತೋಗ್ಬಿಟ್ಟ. ಹೇಗೆ ಏನು ಅಂತ ಕೇಳ್ಬಿಡಮ್ಮ. ಒಟ್ನಲ್ಲಿ ಅವನು ಕೊಲೆ ಮಾಡಿರೋದಂತೂ ಸತ್ಯ. ನಿನ್ಗೋಸ್ಕರನೇ, ಅದು ನಿನ್ಗೋಸ್ಕರನೇ ಕಣಮ್ಮ. ಮಾಡಿದ್ದೇನೋ ಮಾಡ್ಬಿಟ್ಟ, ಆಗಿದ್ದೇನೋ ಆಗೋಯ್ತು. ಮೂರೊತ್ತು ಅಳ್ತಾ ಇರ್ತಾನೆ, ಥೇಟ್ ಹುಚ್ಚನ್ ತರ ಆಗ್ಬಿಟ್ಟವನೆ. ಬೈದಲ್ಲೇ ಯಾವಾಗ್ಲೂ ನಡ್ತಾ ಇರ್ತಾನೆ, ಸಹಾಯಕ್ಕೂ ರೆಡಿ ಆಗ್ಬಿಟ್ಟವನೆ. ಅದಕ್ಕೆ ಈಗ ಅವ್ನ್ ಕೊಟ್ಟಕ್ಕನ್ನೋಕ್ಕಿಂತ ಮುಂಚೆ ನೀನೆ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಬಿಡು. ಈಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮನ್ನ ತುಂಬಾ ಹಚ್ಕೋಬಿಟ್ಟಿದ್ದಾನಮ್ಮ ಅವನು. ನಿನ್ಗೋಸ್ಕರ ಮರ್ಡರ್ ಮಾಡವನೆ ಅಂದ್ರೆ ಲೆಕ್ಕ ಹಾಕೋ. ಅವನ್ ಲವ್ ಎಷ್ಟು ಡೀಪ್ ಆಗದೆ ಅಂತ ನಾನಾಗಿದ್ದೀರೆ ಒಂಚೂರು ಚಿ ಹುಡ್ತಾನು ಇರ್ಲಿಲ್ಲ.
ನೀನ್ ಈ ತರ ಅಂತ ಗೊತ್ತಿರ್ಲಿಲ್ಲ. ಆ ಮಾಯಿ ರೀತಿ ನಿನ್ನ ದೇವತೆ ತರ ಲವ್ ಮಾಡಕ್ಕೆ ನಾನೇನ್ ಮೆಂಟ್ಲಲ್ಲ. ನೋಡು, ಮಾಯಿ ಬಗ್ಗೆ ಮಾತಾಡ್ಬೇಡ, ನಿನಗ ಯೋಗ್ಯತೆ ಇಲ್ಲ. ನಿನ್ ಬಗ್ಗೆ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೋಗು, ಆ ಮಾಯಿ ಜೊತೆನೆ ಸಾಯಿ. ಇನ್ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ, ಅವ್ರ ಜೊತೆ ಬಿತ್ ಸಾಯಿ. ಗುಡ್ ಬೈ. ಅವನ್ ಬೇರೆ ತೊಟ್ಟು ಮನೆ ಬಿಟ್ಟು ಹೋಗ್ತಿಲ್ಲ, ಅವ್ರ ಮನೆಯೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಪೊಲೀಸ್ನವ್ರು ಬೇರೆ ಹುಡುಕ್ತಾ ಇದ್ದಾರೆ. ಈಗಲೇ ಹೋಗು, ಅವನ ಜೊತೆ ಮಾತಾಡು, ಮಾತಾಡಿ ಎಲ್ಲಾದರೂ ದೂರ ಕಳಿಸ್ಬಿಡು. ಇಲ್ಲಾಂದ್ರೆ ಅವನ್ ಮಾಡಿರೋ ತಪ್ಪಿಗೆ ನಾವು ಊರು ಬಿಡ್ಬೇಕಾಯ್ತದೆ. ಅದ್ ಸರಿ, ನೀವ್ಯಾಕೆ ಊರು ಬಿಡ್ಬೇಕು? ಅವನ್ ಜೊತೆ ನಾವು ಇದ್ವಲ್ಲ, ಅದಕ್ಕೆ. ಇದೆಲ್ಲ ಬೇಕಿತ್ತ? ನನಗೋಸ್ಕರ ಕೊಲೆ ಮಾಡ್ದ? ಹೇಳಷ್ಟು ಹೇಳ್ದೆ, ಅವನ್ ಕೇಳಲಿಲ್ಲ, ನಾನೇನ್ ಮಾಡ್ಲಿ? ನನಗೆ ಇದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಏನೋ ನಂಬಿಕೆ ಬರ್ತಾ ಇಲ್ವಾ? ಇಷ್ಟೆಲ್ಲ ಆದ್ರೂ ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಹೇ, ಅದಲ್ಲ, ನಾನು ಹೇಳಿದ ಹಾಗಲ್ಲ. ಬಾ ತೋರಿಸ್ತೀನಿ, ಬಾರೆ ತೋರಿಸ್ತೀನಿ ಬಾ. ಆಯ್ತು ಬಿಡು ಬಿಡು. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೀಯೋ ಬಿಡು. Thank you.
ನೀ ನನ್ನನ್ನ ಈ ಲೆವೆಲ್ಗೆ ಹಚ್ಕೊಂಡಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿಗಾಗಿ ಏನೇನೋ ಮಾಡ್ತಾರೆ, ಆದ್ರೆ ನೀನು ನನಗೋಸ್ಕರ ಒಂದ್ ಕೊಲೆನೆ ಮಾಡಿಬಿಟ್ಟೆ. ನಿನ್ಗೋಸ್ಕರ ನಾನು ಏನ್ ಬೇಕಾರ ಮಾಡಕ್ ರೆಡಿ ಇದ್ದೆ. ನೀ ನನ್ನನ್ನ ಅಷ್ಟೊಂದು ಲವ್ ಮಾಡ್ತೀಯಾ, ಯಾಕೆ ನಾನಂದ್ರೆ ನಿಂಗೆ ಅಷ್ಟಿಷ್ಟ? ಹಾಗೆಲ್ಲ ಕಾರಣ ಹೇಳೋ ಆಗಿದ್ರೆ ಅದು ಪ್ರೀತಿನೇ ಅಲ್ಲ, ಏನೋ ಗೊತ್ತಿಲ್ಲ, ನಿನ್ನಂದ್ರೆ ನನಗೆ ತುಂಬ ಅಂದ್ರೆ ತುಂಬ ಇಷ್ಟ ಆಗ್ಬಿಟ್ಟೆ. ಇನ್ನೊಂದು ಪ್ರೀತಿ ತುಂಬಿದ ನೋಟ ಮಾತ್ಕಾಗಿ ಕಾಯ್ತಾ ಇದ್ದೆ, ನೀನು ಯಾವತ್ತಂಗೆ ಮಾಡಲಿಲ್ಲ, ಅದರಿಂದ ನಿನ್ನ ಮೇಲೆ ಪ್ರೀತಿ ಏನೂ ಕಡಿಮೆ ಆಗಲಿಲ್ಲ. ನೋಡು, ನೀನನ್ನು ಎಷ್ಟು ಈಯಾಳಿಸ್ದೆ, ದ್ವೇಷ ಮಾಡಿದೆ, ಆದರೂ ಕೂಡ ನಿನ್ನ ಮೇಲೆ ನನಗೆ ಬೇಜಾರಾಗಲಿಲ್ಲ. ನನಗೆ ನೀನು ಬೇಕಿತ್ತು, ಅಟ್ಲೀಸ್ಟ್ ಒಂದಿನ ನಿನ್ನ ಜೊತೆ ಇರಬೇಕಿತ್ತು, ಆಸೆ ಇವತ್ತು ಈಡೇರ್ತು. ನಾನು ಇನ್ನು ಈಗಲೇ ಹೋದರೂ ನೆಮ್ಮದಿಗೆ ಹೋಗ್ಬಿಡ್ತೀನಿ. ಆಗಿದ್ದೆಲ್ಲ ಆಗೋಯ್ತು, ಎಲ್ಲಾದ್ರೂ ದೂರ ಹೋಗ್ಬಿಡನ್ವಾ? ಎಲ್ಲಿಗೆ? ಎಲ್ಲಾದ್ರೂ ದೂರ, ಯಾವುದಾದ್ರೂ ಸಿಟಿಗೆ. ನೀನ್ ಇಲ್ಲೇ ಇದ್ರೆ ಅವ್ರು ನಿನ್ನ ಖಂಡಿತ ಬಿಡಲ್ಲ. ಆದ್ರೆ ನಿಮ್ಮಮ್ಮ, ನಿನ್ ತಂಗಿ? ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ, ಆಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಆಯ್ತು, ನೀನು ಹೇಳಿದ ಮೇಲೆ ಆಯ್ತು, ಹೋಗೋಣ. ಹಲೋ. ಆಸೆ ಇದ್ರೆ ಮೊದ್ಲು ಅಲ್ಲಿಂದ ತೊಲ್ಗು. ಒಂದ್ ಕಡೆ ಪೊಲೀಸ್ನವ್ರು, ಇನ್ನೊಂದ್ ಕಡೆ ಹುಡುಗರ ಕಡೆಯವರು, ನೀನ್ ಹಂಗೆ ಗುಮ್ಮಕ್ ಬದವ್ರೆ. ಅಲ್ಲಿಂದ ಮೊದ್ಲು ತೊಲ್ಗು, ಎಲ್ಲಾದ್ರೂ ಹೋಗಿ ಬದಿಕೋ, ನಮ್ನಂತೂ ತಗ್ಲಾಕ್ ಬಿಡಕಲ್ಲ. ಆಯ್ತಾಯ್ತು, ಇವಾಗಲೇ ಹೊರಡ್ತಾ ಇದೀವಿ. ಏ ಮಾಯಿ, ಏನು ಇಷ್ಟ ಎಲ್ಲೋಗಿದ್ಯೋ? ತಡಿಬೇಡ, ಸುಮ್ನೆ ಸುಮ್ನೆ ಎಲ್ಲ ಊರು ನಮ್ಮೂರಂಗಲ್ಲ, ಎಲ್ಲ ಜನವೇ ನಮ್ ಜನದಂಗಲ್ಲ. ಈಗ್ಲಾದ್ರೂ ನಿನ್ಗೆ ಜೀವನ ಏನು ಅಂತ ಗೊತ್ತಾಗುತ್ತೆ? ತಿನ್ಬೇಕು ಅಂದ್ರೆ ದುಡಿಲೇಬೇಕು. ಹೋಗ, ಎಲ್ಲೈತಿಯ ಹೋಗು, ಬಂದೇ ಬತ್ತೀಯ. ಇದೇನಮ್ಮ ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇದ್ಯಾ, ಎಲ್ಗ ಹೊಂಟೆ? ಅಮ್ಮ, ಅದೊಂದು ದೊಡ್ಡ ವಿಷಯ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅದು ಅಲ್ಲದೆ ಇಲ್ಲಿ ಎಷ್ಟು ದುಡಿದ್ರು ಸಾಕಾಗಲ್ಲ. ಅದೇ ಸಿಟ್ಟಿಲ್ಲಾದ್ರೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ಕೈ ತುಂಬ ಕಾಸು, ನಾವ್ ಹೇಗ್ ಬೇಕೋ ಹಾಗಿರ್ಬೋದು. ಆಯ್ತಮ್ಮ, ಹೋಗಿದ್ ಬಾ, ಒಟ್ಟಲ್ಲಿ ನಿಂಗೆ ಒಳ್ಳೇದಾದ್ರೆ ಸಾಕು. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ಹೊತ್ತೊತ್ತಿಗೆ ಮಾತ್ರ ತಗೊಳ್ಳೋದು ಮರಿಬೇಡ. ನೀನು ನಾನಿಲ್ಲ ಅಂತ ಬಾಲ ಬಿಚ್ಚಿದ್ರೆ ಅಷ್ಟೆ. ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಅಮ್ಮ, ಇದನ್ನಿಟ್ಕೊಂಡಿರು,
ನಾನು ಅವಾಗ ಅವಾಗ ಫೋನ್ ಮಾಡ್ತಾ ಇರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಅಮ್ಮ. ಆಯ್ತು ಕಂದ, ಹುಷಾರು. ಅಮ್ಮ ಹೇಳ್ದಂಗೆ ಕೇಳು, ನಾನು ಬೇಗ ಬಂದ್ಬಿಡ್ತೀನಿ. ಹೋಗ್ಬರ್ತೀನಮ್ಮ, ಬರ್ತೀನಿ. ಹುಷಾರಮ್ಮ. Twinkle, twinkle, massive star, how I wonder what you are. Up above the world so high, like a diamond in the sky. ಪೊಲೀಸ್ನವ್ರು ಈಗ ತಾನೆ ಹುಡ್ಕೊಂಡು ಹೋದಕ್ಕಲ್ಲ ಇಟ್ಕೊಳ್ಳ ಇದ್ರ ಖರ್ಚಿಗೆ. ಲವ್, ಇದು ನನ್ನ ಫ್ರೆಂಡ್ ಅಡ್ರೆಸ್ಸು, ಎಲ್ಲನೂ ಹೇಳಿದ್ದೀನಿ, ಹಾ, ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ನಿನಗೇನು ತೊಂದರೆ ಆಗಲ್ಲ, ಎಲ್ಲ ಜೋಪಾನ, ಹುಷಾರು. ಹಾ, ಹಂಗೆ ಅದು ಅತ್ತಿಗೆನ ಚೆನ್ನಾಗಿ ನೋಡ್ಕೊ. ಹಾ, ಹುಷಾರು. ಹಾ, ಹುಷಾರು ಕಲ, ಬಾಯ್. ಹುಷಾರು, ಹುಷಾರು, ಬಾಯ್. ನಡಿಲ್ಲ, ಸರಿ ನಡಿಲ್ಲ, ಆಯ್ತು ಹೋಗಮ್ಮ.